ನಿಮ್ಮ ಅತ್ತೆನೋ ಹಾಗೆ ದೇವ್ರು ಇಲ್ಲಿರ್ಲಿ ಕಾಶಿಲಿರ್ಲಿ ಎಲ್ಲಿದ್ರು ದೇವ್ರು ದೇವ್ರೇ ಅಲ್ವಾ. ಗೂಳಿ ಗೋದಾವರಿ ಅಂತ ಕರಿತೀವಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಮ್ಮ ಅತ್ತೆ ತಲೆ ಹಾಕಲ್ಲ. ಬರ್ತೇವಿ. ಓಕೆ ಬಾಯ್ ಕಣೆ. ನೆಗಡಿಯಿಂದ ಪತ್ತೆ ಆಗುತ್ತೆ ನಿಮ್ಮ ಗುರುತು. ನಿಮ್ಮೆ ಇನ್ಮೇಲೆ ಐ ಡಿ ಕಾರ್ಡ್ ಬೇಡ ಅಂತೆ ಕಣೆ. ಅಂದ್ರೆ ಒಳಗಡೆ ಬಿಟ್ಬಿಡ್ತಾರಂತೆ. ಸೂಪರ್ ಆಗಿ ಮಸಾಜ್ ಮಾಡ್ತಾರೆ. ಹೋಗ್ಬಿಟ್ ಬಾ ಒಂದ್ಸಲಿ. ಬೇಕಾದ್ರೆ ಬಾತ್ ಗಿವ್ ಮಾಡ್ತಾರೆ. ರೈಸ್ ಬಾತ್? ನೋ, ಅದ್ರ ಬದಲು ನನಗೆ 500 ರೂಪಾಯಿ ಕೊಡಿ. ನಾನ್ ಚೆನ್ನಾಗಿ ನಿನ್ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನಾನು ಮಾಡಿ. ಸ್ವೀಟು ಸ್ವೀಟು ನಾನ್ ಸ್ವೀಟು. ಏನ್ ಜನು ಹೀಗಾಗಿ ಹೋಗ್ಬಿಟ್ಟಿದೆ? ನಾನ್ ಮಸಾಜ್ ಮಾಡಿದ್ಮೇಲೆ ಹೇರ್ ಕಟ್ಗೆ ಹೋಗ್ಬಿಟ್ಟು ಬಂದ್ರಾ? ನಿತ್ಯ ತಿರುಪತಿ ಆದ್ರೆ ಗೋವಿಂದ ರಾಜ್ ಪಟ್ನದಲ್ಲಿ ಮನೆ ಮಾಡ್ಬೇಕಾಗತ್ತೆ. ನಿನ್ ಗೋರ್ದಳ ದರ್ಶನ ಕೊಡೋ ಎಲ್ರಿಗೂ ಖುಷಿ ಆಗತ್ತೆ. ಲೈ, ನಾನ್ ಕೂದ್ಲು ಬರೋವರೆಗೂ ಇನ್ನು ಆಫೀಸ್ಗೆ ಬರಲ್ಲ. ಸೋರೋದ್ ನಿಂತಿದೆ. ಊರ್ದನ ಕಾದು ದೊಡ್ಡ ಬೋರೆಗೌಡ ಅನ್ಸ್ಕೊಂಡ. ನೀವೇನು, ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ, ಟಪಕ್ಕನ್ ಬಂದ್ಬಿಡ್ತಿರಲ್ಲ. ಬಾರ ಪುಟ್ಟರೆ, ಮಂತ್ರಾಕ್ಷತೆ ಹಾಕ್ತೀನಿ. ಅರ್ಧ ಊರಿಗೆ ಗೊತ್ತಾಗಿದೆ. ತಗಿಯೋ, ನಿಮ್ಮ ಮಜ್ಜಿಗೂ ಗೊತ್ತಾಗ್ಲಿ. ಏನು ಇದು, ತಲೆ ಎಲ್ಲ ಕಾಲ್ ಕಾಲ್ ದಿನ ಬ್ರೆಡ್ ಹಾಕಿ ಹಾಕಿ ಮನೆ ಆರೋಗ್ಯ ಎಲ್ಲ ಹಾಳು ಮಾಡ. ಈ ಮನೆಯಿಂದ ಗೇಟ್ ಪಾಸ್ ಗ್ಯಾರಂಟಿ. ಇನ್ನು ಮುಗಿಸಿಲ್ಲ ನಾನು. ಸ್ವಲ್ಪ ಕೊಡಮ್ಮ. ನೋ, ಫೋನ್ ಇಷ್ಟ ಆದ್ರೂ ಕೊಡಮ್ಮ. ನೋ, ಇಲ್ಲ ಇದೆ. ಹಾಯ್, ಕರೆಕ್ಟ್ ಅಲ್ಲೇನೋ. ಇನ್ನೇನ್ ಇರ್ಬೋದು ಇದು, ಬ್ಯಾಕಪ್ ಪಾಸ್ವರ್ಡ್. ಸೇರಿ, ನಿನ್ ಮಾತ್ ಕೇಳಿ 4-5 ಸಲ ಅನ್ಲಾಕ್ ಮಾಡಕ್ ಟ್ರೈ ಮಾಡಿ ಪೂರ್ತಿ ಲಾಕ್ ಆಗಿ ಇವಾಗ ನೆಗೆದು ಬಿದ್ದೈತಲ್ಲ. ಪಾಸ್ವರ್ಡ್ ಕರೆಕ್ಟ್ ಆಗಿ ಹೊಡೆದಿದ್ರೆ ಸರಿ ಹೋಗ್ತಿತ್ತಪ್ಪ. ಎಲ್ಲ ಆಗಿ ನಿನ್ನಿಂದಾನೆ. ಯಾವ್ದೋ ಎಣ್ಣೆ ಹಚ್ಚಿ ನನ್ ಕೂದ್ಲೆಲ್ಲ ಉದ್ರೋಗಂಗ್ ಮಾಡಿ ನನ್ ಫೋನ್ಗೆ ನನ್ ಗುರುತು ಸಿಕ್ತಿಲ್ಲ. ಈಗ ಅನ್ಲಾಕ್ ಆಗ್ತಿಲ್ಲ ಇದು. ಪಾಪಣ್ಣ, ಒಂದ್ ಐಡಿಯಾ. ನಿನ್ ಹೆಡ್ ಮೇಲೆ ಹೇರ್ ಸ್ಟೈಲ್ನೇ ಡಿಸೈನ್ ಮಾಡು. ಅವಾಗ ಫೋನಿಗೆ ಹೇಗ್ ಗೊತ್ತಾಗುತ್ತೆ ಅದ್ ರಿಯಲ್ ಕೂದ್ಲೆ ಡೂಪ್ಲಿಕೇಟ್ ಹೇರ್ಸ ಅಂತ? ವಾ, ಸಕ್ಕತ್ ಐಡಿಯಾ ನಿಮ್ಮಿ. ಅದಕ್ಕೆ ನಿಮ್ ಬ್ಲಾಕ್ ಮೇಲ್ ತಗೊಂಬನ್ನಿ ಸರ್. ಅದು ಫೋನ್ ಅನ್ಲಾಕ್ ಆಗ್ತಿಲ್ಲ ಸರ್. ಅದ್ ಯಾಕೋ ಫೇಸ್ ರೆಕಗ್ನಿಷನ್ ಆಗ್ತಿಲ್ಲ. ಆಫೀಸ್ ಬಂದು ಸಸ್ಪೆನ್ಷನ್ ಲೆಟರ್ ತಗೊಂಡೋಗಿ. ಇಡಿಯಟ್, ಇಡ್ರಿ ಫೋನು. ನಮ್ಮ ಯಜಮಾನ್ರ ತಲೆಯಲ್ಲಿ ಕೂದ್ಲಿ ಯಾವಾಗ ಬರುತ್ತೆ? ಪಂಚಾಂಗ ತಗೊಂಬಾರಮ್ಮ. ದೇವತೆ ಸುಮ್ನೆ ಇರಿ. ಇದು ಪುಂಡನ ಆಫೀಸಿನ ಜೀವನ್ ಮರಣದ ಪ್ರಶ್ನೆ. ಒಂದ್ ಕೆಲ್ಸ ಮಾಡಿ, ನಮ್ಮ ಮಾವನ್ ಕೂದ್ಲಿ ಕಿತ್ಬಿಟ್ಟು ನಾಟಿ ಮಾಡ್ಬಿಡಿ.